ಪಾಶ್ ಕಮಿಟಿ ಇದೆಯಾ, ಮತ್ತೆ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಯಾವ ತರ ಭದ್ರತೆ ಇದೆ? ಅಂದ್ರೆ ಫಿಲಂ ಇಂಡಸ್ಟ್ರಿ ಅಂದ್ರೆ ಬರೀ ಆಕ್ಟರ್ಸೇ ಅಲ್ಲ, ಆಕ್ಟ್ರೆಸ್ಸೇ ಅಲ್ಲ, ಇಡೀ ಡಾನ್ಸಸ್ ಇರ್ಬೋದು, ಹೆಲ್ಪಿಂಗ್ ಪೋಷಕ ನಟಿಯರ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಡಬ್ಬಿಂಗ್ ಮಾಡೋರು ಇರ್ಬೋದು, ಪ್ಲೇಬ್ಯಾಕ್ ಅಂದರೆ ಬ್ಯಾಕ್ ಸೈಡಲ್ಲಿ ಕೆಲಸ ಮಾಡೋರು ಇರ್ಬೋದು, ಲೈಟ್ ಅಂದರೆ ಲೈಟ್ ಮ್ಯಾನ್ ಬದಲು ಯುನೋ ಲೈಟ್ ವುಮೆನ್, ಯಾರ್ಯಾರು ಎಂಟರ್ ಟೆಕ್ನಿಕಲ್ಲಿ ಸಿನಿಮಾ ತಂಡಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ, ಪ್ರತಿಯೊಬ್ಬರ ಮಹಿಳೆಯರ ಕುರಿತು ಮಾತಾಡಬೇಕು ಅಂತ ಹೇಳಿ ಇದು ಇವತ್ತು ಮೀಟಿಂಗು. ಆಮೇಲೆ ಎರಡನೇದು, ಇವ್ರು ಯಾವ್ಯಾವ ಥರ ಸವಲತ್ತುಗಳನ್ನ ಕೊಡ್ತಾರೆ, ಇವ್ರದ್ದೇ ಆದಂಥ ಯಾವುದಾದ್ರೂ ಪಾಲಿಸಿ ಇದೆಯಾ, ಯಾವುದಾದ್ರೂ ಹೆಣ್ಮಗಳಿಗೆ ಏನಾದ್ರು ತೊಂದರೆ ಆದರೆ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ? ಈಗ ಕೆಲವೊಂದು ಕಡೆ ನನಗೆ ಗೊತ್ತಿರೋ ಹಾಗೆ ಈಗ ಕರ್ಕೊಂಡು ಹೋಗ್ತಾರೆ ಏನಕ್ಕೆ ಶೂಟಿಂಗ್ಗೆ, ಶೂಟಿಂಗ್ ಕರ್ಕೊಂಡು ಹೋದಾಗ ಅಲ್ಲಿ ಹೆಣ್ಮಗಳಿಗೆ ಟಾಯ್ಲೆಟ್ ಆದರೆ ಹೆಂಗೆ ಅಂದರೆ ಅರ್ಜೆಂಟ್ ಆದರೆ, ಕೆಲವೊಂದು ಕಡೆ ನೀರೇ ಕುಡಿಬೇಡ ಅಂತಾರಂತೆ ಟಾಯ್ಲೆಟ್ಸ್ಗೆ ಹೋಗ್ತಾ ಇರ್ತೀವಿ ಅಂಥೇಳಿ. ಆಮೇಲೆ ನಮ್ಮದು ನಾರ್ಮಲ್ ಮೆನ್ಸ್ಟ್ರುವೇಷನ್ ಪೀರಿಯಡ್ಸ್ ಪ್ರತಿ ತಿಂಗಳು ಇದಾದಾಗ ಅಲ್ಲಿ ಪ್ಯಾಡ್ಸ್ ವ್ಯವಸ್ಥೆ ಆಗಲಿ, ಬಾತ್ರೂಮ್ ವ್ಯವಸ್ಥೆ ಆಗಲಿ, ಒಂದೇ ಪ್ಯಾಡಲ್ಲಿ ಇಡೀ ದಿನ ಇರುವಂಥ ಸ್ಥಿತಿಗಳು ಇರ್ತವಂತೆ. ಸೊ ಇಷ್ಟು ಎಲ್ಲಗಳನ್ನು ಈಗ ನಾನು ಈಗ ಮೀಟಿಂಗ್ ಕರೆದು ಇಲ್ಲಿನ ಯಾವ್ಯಾವ ಥರ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಗಳಿಗೆ ಯಾವ್ಯಾವ ಥರ ಅನುಕೂಲಗಳಿದ್ದಾವೆ, ಯಾವ್ಯಾವ್ದು ಇಲ್ಲ, ಇದೆಲ್ಲ ನಂತರ ನಾನೊಂದು ಪ್ರತ್ಯೇಕವಾಗಿ ಕಾನ್ಫಿಡೆನ್ಷಿಯಲ್ ಸರ್ವೆ ಎಲ್ಲ ಆ್ಯಕ್ಟ್ರೆಸ್ ಇನ್ಕ್ಲೂಡಿಂಗ್ ದ ಎಂಟೈರ್ ಕಾಸ್ಟ್ ಅಂದರೆ ಸಿನಿಮಾ ಅಂದಾಗ ಡಾನ್ಸರ್ಸು ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಕಾನ್ಫಿಡೆನ್ಷಿಯಲ್ ಸರ್ವೆ ಒಂದು ಮಾಡಿಸಿ ಆ ಸರ್ವೆಯ ಏನು ರಿಪೋರ್ಟ್ ಬರುತ್ತೆ ಅದನ್ನು ತಗೊಂಡು ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಇದನ್ನು ಒಂದು ಹೇಮಾ ವರದಿ ಯಾವ ಥರ ಆಯಿತು ಅದೇ ಥರನೇ ಕರ್ನಾಟಕದಲ್ಲೂ ಒಂದು ಕಮಿಟಿ ಆಗಬೇಕು ಅಂತ ನಾನು ಶಿಫಾರಸ್ನ ಆ ಸರ್ವೆಯ ಮುಖಾಂತರ ನಂತರ ದಿನಗಳಲ್ಲಿ ಮಾಡುವಂಥ ಕೆಲಸ. ಹೌದು, ಹೇಳ್ಕೊಳ್ಳಕ್ಕಾಗಲ್ಲ, ಗೊತ್ತಾಯ್ತು, ಮೊದಲಿಗೆ ಏನಂದ್ರೆ ಮೊದಲಿಗೆ ಎಷ್ಟ್ರ ಮಟ್ಟಿಗೆ ಅವೇರ್ನೆಸ್ ಇದೆ ನಮ್ಮ ನಟಿಯರಿಗೆ ಅಥವಾ ನಮ್ಮ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಂದು ಮಹಿಳೆ ಹೆಣ್ಮಗಳಿಗೆ ಎಷ್ಟ್ರ ಮಟ್ಟಿಗೆ ಅವ್ರಿಗೂ ಸಹ ಕಾನೂನಿನ ಅರಿವಿದೆ ಅನ್ನೋದು ಸಹ ನಾವು ಆ ಸರ್ವೆನಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ಅವರು ಹೇಳೋ ಪ್ರಕಾರ ನಾವು ಎಲ್ಲ ತಗೊಂಡು ಎದುರುಗಡೆ ಯಾರೂ ಹೇಳಲ್ಲ, ನಿಂಗೂ ಗೊತ್ತು ನಂಗೂ ಗೊತ್ತು, ನನ್ನ ಕೇಳಿದ್ರೆ ಹೇಳ್ತೀನ ನಾನು ಹೇಳೋದಿಲ್ಲ, ಪ್ರತಿಯೊಂದು ಹೆಣ್ಮಗಳೂ ಹಾಗೇನೆ, ಏನು ಬೇರೆ ಏನಾದರೂ ಹೇಳಿದ್ರೆ ಅದು ಸುಳ್ಳು, ಗೊತ್ತಾಯ್ತಾ, ಅದೇ ಪ್ರೂಫ್ ಕೇಳಿ ಸಿ. ಇದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಸಹ ಮಾಡಬೇಕು ಅಂತ ನಾನು ಅಂದ್ಕೊಂಡಿರೋದು, ಪ್ರತಿಯೊಬ್ಬರು ಮತ್ತು ಅದು ಯಾರಿಗೂ ಮೀಡಿಯಾದವ್ರಿಗೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗತ್ತೆ. ಈಗ ನಾವು ಹೌದು ದೂರು ಬಂದಿದೆ, ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಸುಮೋಟೋ ಕೇಸ್ ಸಹ ದಾಖಲೆ ಮಾಡ್ತಾ ಇದ್ದೇನೆ. ಎಂಟ್ರಿ ಏನಾಗತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗತ್ತೆ, ನಾವು ಅದನ್ನೇ ಒಂದು ನಾವು ಕೊಡಬೇಕಾಗತ್ತೆ. ನಾವು ಏನು ನಮ್ಮದು ಆ್ಯಕ್ಷನ್ ಇರಲ್ಲ, ನಾವು ರೆಕಮೆಂಡಿಂಗ್ ಬಾಡಿ ಅಷ್ಟೇ, ನಾವು ರೆಕಮೆಂಡ್ ಮಾಡ್ತೀವಿ. ಅವರಿಗೂ ಒಂದು ಕೇಸ್ನ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರಿಗೂ ಒಂದು ನೋಟಿಸ್ ಕಳಿಸ್ತೀವಿ, ಯಾಕೆ ಏನು ಏನು ಮಾಡಿದ್ರಿ ಅದಕ್ಕೆ ಅವ್ರ ಉತ್ತರ ಸಹ ಕೊಡಬೇಕು, ಅದಂತೂ ಖಂಡಿತ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.